ಹಲೋ, ಹೇಗಿದೆ ರಿಸೆಪ್ಷನ್? ಊಟ ಆಯ್ತಾ? ಮಾಡ್ಬೇಕು. ಎಕ್ಸ್ಕ್ಯೂಸ್ ಮಿ. ಯೆಸ್. ಹಲೋ ಸರ್. ಹಲೋ ಸರ್, ಇವರು ಜಗನ್ನಾಥ ರಾಯರ ಮಗ ಪ್ರಶಾಂತ್. ಹಾಂ, ಆಮೇಲೆ ಸರ್, ಇವರು ನಮ್ಮ ರೂರಲ್ ಎಸ್ ಪಿ ಸಂದೀಪ್ ನಡವಳ್ಳಿ ಅಂತ ಹೇಳಿ. ಹಲೋ ಸರ್, ಗ್ಲಾಡ್ ಟು ಮೀಟ್ ಯು. ಹಾಂ ಸರ್, ಇಲ್ಲಿ ರೆಸ್ಟ್ ರೂಮ್ ಎಲ್ಲಿದೆ? ಮೇಲಿದೆ, ಬನ್ನಿ ಸರ್, ನಾನೇ ತೋರಿಸ್ತೀನಿ. ಪರವಾಗಿಲ್ಲ ಸರ್, ಇಲ್ಲಿದೆ ಅಂತ ಹೇಳಿ ಸಾಕು. ಬನ್ನಿ ಸರ್, ನಾನೇ ತೋರಿಸ್ತೀನಿ, ಬನ್ನಿ. ದಯವಿಟ್ಟು ಒಂದೆರಡು ಎರಡು ನಿಮಿಷ ಕಾಯ್ರಿ, ಇನ್ನೇನು ಬಂದ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಯಾಕಿಷ್ಟೊತ್ತಾದ್ರೂ ಬಂದಿಲ್ಲ ಇವಳು. ಅಲ್ಲಿ ನೋಡಿ ದುರ್ಗಿ, ಕೋಪ ಮಾಡ್ಕೊಳ್ಬೇಡ. ಕೆಲ್ಸಕ್ಕೆ ಬಾರ್ದಿರೋ ನನ್ನ ಸಂಬಂಧಿಕರು ಆ ರೂಮಲ್ಲಿದ್ರು. ಅವನು ಆಚೆ ಗಟ್ಟೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಡಿ ನಡಿ ಹೋಗೋಣ. ಮತ್ತಾರಿಂದ ಕಾದು ಕಾದು ನನ್ನ ಜೀವನ ಇಟ್ಕೊಟ್ಟೋಗದೆ, ನಡಿ. ಎಕ್ಸ್ಕ್ಯೂಸ್ ಮೀ. ಯಾರಮ್ಮ ನೀನು? ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಕನ್ನಡ ಬರಲ್ವಾ? ಯಾಕೆ ಸರ್, ಏನ್ ವಿಷಯ? ಇವಳನ್ನ ಎಲ್ಲೋ ನೋಡ್ದಂಗಿದೆ. ಇವರು ಕೆಲ್ಸದವರು. ರೂಮಲ್ಲಿ ಕಾಫಿ ಚೆಲ್ಲೋಗಿತ್ತು, ಕ್ಲೀನ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಶಾಂತ್, ಯಾರು ಇವರು? ಮಂದ, ಇವರಿಬ್ರು ಅಪ್ಪನ ಫ್ರೆಂಡ್ಸು, ಪೊಲೀಸ್ ಆಫೀಸರ್ಸು. ಸರ್, ಇವಳು ನನ್ನ ತಂಗಿ ಮಂದಾಕಿನಿ ಅಂತ. ಇವರು ನಮ್ಮ ಅತ್ತಿಗೆ ಮಾನ್ಸಿ ಅಂತ. ಸಾರಿ ಮೇಡಮ್, ಈ ಅಮ್ಮನ್ ನೋಡಿ ಯಾಕೋ ಡೌಟ್ ಆಯ್ತು. ನಿಮಗೆ ಪರಿಚಯದವ್ರು ತಾನೆ? ನಮ್ಮ ಮನೆಗೂ ಕೆಲಸ ಮಾಡೋದಕ್ಕೆ ಆಗಾಗ ಬರ್ತಾ ಇರ್ತಾರೆ. ಇವ್ರ ಹೆಸರು ಗಾಲಿದೇವಮ್ಮ ಅಂತ. ಇಟ್ಸ್ ಓಕೆ, ಸಾರಿ ಮೇಡಮ್. ಇತ್ತೀಚೆಗೆ ಮದುವೆ ಮಂಟಪದಲ್ಲಿ ಅಪರಿಚಿತರು ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡೋದು ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಕೇಳಿದೆ. ಎಷ್ಟೇ ಆದರೂ ಪೊಲೀಸ್ನವರಲ್ವಾ, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಏನೇ ಸೂಕ್ಷ್ಮಗಳಿದ್ರು ಅವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಯು ಆರ್ ರಿಯಲಿ ಗ್ರೇಟ್ ಸರ್, ಬನ್ನಿ ಹೋಗೋಣ. ಅಪ್ಪ, ಸಮ್ಯಕ್ಕೆ ಸರಿಯಾಗಿ ಏನೋ ಒಂದು ಸುಳ್ಳು ಹೇಳಿ ಬಚಾವ್ ಮಾಡಿದ್ರಿ. ಇಲ್ಲಾಂದಿದ್ರೆ ಈಟೊತ್ತಿಗೆ ಆ ಪೊಲೀಸ್ ಅಪ್ಪನ ಎದುರಿಗೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿತ್ತು. ದುರ್ಗಿಯವರೇ, ನಮ್ಮ ಮಾತು ಅಂದ್ರೆ ಮಾತು, ನಿಮ್ಗೇನು ಆಗೋದಿಲ್ಲ ಅಂತ ನಾವು ಮಾತು ಕೊಟ್ಟಿದ್ದೀವಿ ತಾನೆ. ನಡೀರಿ ಹೋಗೋಣ, ಜಾಸ್ತಿ ಬಿದ್ಬೇಡ ಬಾ. ಅಕ್ಕ, ಚುಕ್ಕಿಯಲ್ಲಿ ತುಂಬಾ ಹೊತ್ತಿಂದ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಇದ್ದಾಳೆ, ನಾನು ಇವಾಗ ತಾನೇ ನೋಡಿದೆ. ಅವಳ ಜೊತೆ ಮನೋಭಾವನು ಮತ್ತೆ ಬರತ್ತಿದ್ದಾರೆ. ಅಕ್ಕ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಸ್ವಲ್ಪ ಹುಷಾರಾಗಿರ ಕೇಳಿ. ನಾನೆಲ್ಲ ನೋಡ್ಕೋತೀನಿ, ನೀನೇನು ಹೆದರ್ಕೋಬೇಡ. ಅಕ್ಕ, ಇನ್ನೊಂದು ವಿಷಯ, ನಾನು ತುಂಬಾ ಹೊತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮಾನ್ಸಿ ಅಕ್ಕ ಮಂದ ಅಕ್ಕ ಇಬ್ರು ಕಾಣಿಸ್ತಾ ಇಲ್ಲ. ಒಂದೇ ಟೈಮಲ್ಲಿ ಇಬ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಏನೋ ಅನಾಹುತ ಆಗುತ್ತೆ ಅಂತ ಭಯ ಆಗ್ತಾ ಇದೆ. ಅವ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಹೌದು ಅದಕ್ಕೆ, ಅವರಿಬ್ರು ಸೇರಿದ ಕಡೆ ಗದ್ದೆ ಹುಲ್ ಕೂಡ ಬೆಳೆಯಲ್ಲ. ಯಾವುದಕ್ಕೂ ಹುಷಾರು.
ಲೇ ಗಬ್ಬರ್ ಅಕ್ಕ ಇಷ್ಟೊತ್ತಾದ ಒಂದು ಫೋನ್ ಕೂಡ ಮಾಡ್ಲಿವನು ನನಗೆ ಟೆನ್ಷನ್ ಬೇರೆ ಆಯ್ತಾವೆ ಹೂಕೌಡೆ ಅಕ್ಕ ಎಲ್ಲವಳೋ ಏನು ಮಾಡ್ತಾವಳೋ ಒಂದು ಗೊತ್ತಾಯ್ತಲ್ಲ ಕೌಡೆ ಅಕ್ಕನಿಗೆ ಏನೋ ತೊಂದ್ರೆ ಆಗ್ಬಿಟ್ಟಿದ್ರಾ ಲೇ ಗಬ್ಬರ್ ನಮ್ಮ ಅಕ್ಕನಿಗೆ ಡಬಲ್ ಡಬಲ್ ಗುಂಡಿಗೆ ಓ ನಿಜೇನಪ್ಪ लो कावड़े चुक्की अलवा कला नोड़ता ಒಟ್ಟಲ್ಲಿ ಸಂಕಟ ಆಯ್ತದೆ ಈ ಚುಕ್ಕಿನ ಎಷ್ಟು ಕಿತಾಕೊಂಡು ಹೋಗ್ತೀವೋ ಆಗ್ಲೇ ನಮ್ಮ ಸಮಾಧಾನ ನಿಜ ಕಣ್ಲ ಕವಡೆ ಇವಳೇನ ನನ್ನ ಕೈ ಸಿಕ್ಬಿಟ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ ಅವಳನ್ನ ಹೆಂಗೋ ನಮ್ಮ ಅಕ್ಕ ಒಳಗೆ ಹೋಗೋವಳಲ್ಲ ಇನ್ನೇನ ಚುಕ್ಕಿನ ಎತ್ತಾಕೋದ್ರೆ ಬಿಡ್ಲ ಗಬ್ಬರ್ ಅವಳು ಮಾದರಿ ಅಂತ ಸಂಕ್ರಿ ಅಲ್ವಾ ಮೂಕವಡೆ ಅವಳು ಸಂಕ್ರಿನೇ ಅವಳು ಇಲ್ಲೇನ್ ಮಾಡ್ತಾವಳೆ ಈ ಮದುವೆಗೆ ಅವಳಿಗೆ ಏನ್ ಸಂಬಂಧ ಹೇ ಗಬ್ಬರ್ ಮಾದನು ಅಲ್ಲೇ ಅವನೇ ಅಗೋಳಪ್ಪ ಮಾದ ನನ್ನ ಜೊತೆ ಇಲ್ಲ ಅಂತ ಶಂಕ್ರಿ ಅವು ದೊಡ್ಡದ ಭಾಷಣ ಬಿಕ್ಕಿದ್ರು ಏಯ್ ಇವರೆಲ್ಲ ಸೇರ್ಕೊಂಡು ಡ್ರಾಮಾ ಮಾಡ್ತಾವ್ರೆ ಹೆಂಗಾನ ಮಾಡಿ ಅಕ್ಕನ ಹುಷೆ ತಿಳ್ಸಕಲ್ಲ ಇದೇನಲ್ಲ ಮಾಡಕ್ ಹೋಗ ಏಯ್ ಆ ಚುಕ್ಕಿ ಜೊತೆಗೆ ಪವಾಡಿನ ಸಿಕ್ಬಿಟ್ರೆ ಇಬ್ರು ಸಿತಿನು ಒಟ್ಟಿಗೆ ಮಾಡ್ಬೋದು ಅವ್ರಿಬ್ರನ್ನ ಲಾಕ್ ಮಾಡ್ಕೊಂಡಾನ ಬೇಡ ಇರು ಅಕ್ಕ ಒಳಗೋಗವಳೆ ನಾವ್ ಇಲ್ಲೇನ ಅಡ್ವರ್ಟ್ ಮಾಡಿದ್ರೆ ತೊಂದ್ರೆ ಆಯ್ತದೆ ಇವ್ರ ವಿಷಯ ಆಮೇಲೆ ಹಾಕೋಣ ಅಕ್ಕನ ಬಗ್ಗೆ ಗಮನ ಕೊಡೋಣ ಬರ್ಲ ಚೈನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋದು ಎಷ್ಟು ಬೆಲೆ ಗೊತ್ತಾ ಇದಕ್ಕೆ ಯಾರು ಹಿಡ್ಕೊಂಡಂಗ ಆಯ್ತು ನಿಮ್ಮಮ್ಮಂಗೂ ಇದ್ರ ಬೆಲೆ ಗೊತ್ತಿಲ್ಲ ನಿನಗಂತೂ ಗೊತ್ತಾಗೋದೇ ಇಲ್ಲ ಚುಕ್ಕಿ ಏನಾಯ್ತು ಆಗ್ಲಿಂದ ನೋಡ್ತಾ ಇದ್ದೀನಿ ಯಾವುದೋ ಒಂದು ಹಳೆ ಲಾರಿ ಬಂದು ಡಿಕ್ಕಿ ಹೊಡೆದ ಹಾಗಾಯ್ತು ನೋಡಿದ್ರೆ ಇವಳು ಇವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ ಅಂದ್ರೆ ಯಾವುದೋ ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಅಪ್ಪ ಅಮ್ಮ ಮಂದಾತ್ತೆ ಅವಾಗ್ಲಿಂದ ಕಾಣಿಸ್ತಾ ಇಲ್ಲ ಹೌದಾ ಹುಡುಕಿ ಹುಡುಕಿ ಸಾಕಾಗೋಯ್ತು ನೋಡ್ದೇನಪ್ಪ ಅವ್ರ ಎಂತ ಕೆಲಸ ಮಾಡಿದಾರಂತ ಅಪ್ಪ ಮತ್ತೆ ಪಕ್ಕದ ರೂಮು
ಏನ್ ಮಾಡೋದೀಗ ಅಪ್ಪ? ಒಂದೇಡಿಯ ಏನು ಸಂಜೆ ಹೇಳ್ದಿಯಲ್ಲ ಪೊಲೀಸ್ ಅಂತ, ಅದೇ ತಾನೆ? ಇಲ್ಲ, ಅವರೆಲ್ಲ ರೂಮ್ ಒಳಗಡೆ ಹೋದ್ಮೇಲೆ ಆಚೆಯಿಂದ ಚಿಲ್ಕ ಹಾಕ್ಬೇಡ. ಗುಡ್ ಐಡಿಯಾ. ಬಾ ಮತ್ತೆ ಹೋಗೋಣ, ಯಾರಿಗೂ ಹೇಳ್ಬೇಡ. ಓಕೆ ಅಪ್ಪ. ನೋಡು ತುರ್ಕಿ, ನೀನು ಈ ರೂಮಲ್ಲೇ ಸೆಟ್ಲ್ ಆಗ್ಬಿಡು. ರಿಸೆಪ್ಷನ್ ಮುಗಿತಿದ್ದ ಹಾಗೆ ನಾವೆಲ್ಲ ಸೇರ್ಕೊಂಡು ನೀಟಾಗಿ ಪ್ಲಾನ್ ಮಾಡಿ ಅಪರ್ಣನ ಚುಕ್ಕಿನ ನಿನ್ನ ಕೈಗೆ ಒಪ್ಪಿಸ್ತೀವಿ. ಆಮೇಲೆ ನೀನು ಕಿಡ್ನ್ಯಾಪ್ ಅನ್ನೋ ಹೆಸರಲ್ಲಿ ಆಟ ಶುರು ಮಾಡು, ಗೊತ್ತಾಯ್ತಾ? ಹೌದು ದುರ್ಗಕ್ಕ, ನೀವೀಗ ಆಚೆ ಬರೋದು, ಅದನ್ನ ಯಾರಾದರೂ ನೋಡೋದು, ಅದರಿಂದ ಎಲ್ರಿಗೂ ದೊಡ್ಡ ಪ್ರಾಬ್ಲಮ್ ಆಗೋದು, ಇದೆಲ್ಲ ಯಾಕೆ ಬೇಕು ಹೇಳಿ? ಅದಕ್ಕೆ ಆಮೇಲೆ ಕೂಲಾಗಿ ಎಲ್ಲರೂ ಒಟ್ಟಿಗೆ ಬಗೆಹರಿಸೋಣ. ಅಷ್ಟೇ ಅಲ್ಲ, ಅವಾಗಿಂದ ನಾವು ರಿಸೆಪ್ಷನ್ ಕಡೆಗೆ ಮುಖನೂ ಹಾಕಿಲ್ಲ, ನಿನ್ನ ಜೊತೆಲೇ ಇದ್ದೀವಿ. ಎಲ್ಲರೂ ನಮ್ಮನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು, ನೀವಿಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತಗೋತಾ ಇದ್ರೆ ನಾನು ಮಂದ ಹೊರಗಡೆ ಹೋಗಿ ಎಲ್ಲರ ಜೊತೆನು ಬೆರೆತು ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಾಟಕ ಮಾಡ್ಬರ್ತೀವಿ. ಆಮೇಲೆ ಎಲ್ಲಾನು ಪ್ಲಾನ್ ಪ್ರಕಾರನೇ ಮುಗಿಸೋಣ. ಏನಂತೀಯ ದುರ್ಗಿ? ಅದೇ ರೂಮು. ಅಪ್ಪ ನೀವು ಬಾಗ್ಲ ಇಡ್ಕೊಳ್ಳಿ, ನಾನ್ ಚಿಲ್ಕ ಹಾಕ್ತೀನಿ. ದೊಡ್ಡ ಮನುಷ್ಯ, ನಾನ್ ಚಿಲ್ಕ ಹಾಕ್ತೀನಿ, ನೀನ್ ಬಾಗ್ಲ ಇಡ್ಕೊ. ಇಲ್ಲ, ನಾನೇ ಚಿಲ್ಕ ಹಾಕ್ತೀನಿ. ನಾನ್ ಚಿಲ್ಕ ಹಾಕ್ತೀನಿ ಕಣ. ಅಪ್ಪ ನಂಗ್ ಚಿಲ್ಕನೇ ಎಟಕ್ಸೋದು. ನಾನ್ ನಿನ್ ಎತ್ಕೋತೀನಿ, ಬಾಗ್ಲ ಇಡ್ಕೊಳ್ಳಿ. ಅಯ್ಯೋ ಚಿಲ್ಕ ಯಾರ್ ಬೇಕಾದ್ರೂ ಹಾಕೊಳ್ಳಿ, ಚಿಲ್ಕ ಹಾಕಿದ್ಮೇಲೆ ಏನ್ ಮಾಡೋದು? ಸಿಂಪಲ್, ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು. ದೊಡ್ಡ ಮುಂಡೆ ಇದೆ, ಮನೇಲಿ ಹೇಳಿದ್ ಮರ್ತ್ ಬಿಟ್ಟಿಯೇನೋ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಎಲ್ಲಾ ವಿಷಯ ಹೊರಗ್ ಬರುತ್ತೆ, ಅಜ್ಜಿಗೆ ವಿಷಯ ಗೊತ್ತಾಗಿ ಚುಕ್ಕಿನ ಮನೆಯಿಂದ ಹೊರಗಡೆ ಹಾಕ್ತಾಳೆ. ಚಿಲ್ಕ ಹಾಕದೆ ಇದ್ರೆ ದುರ್ಗಿ ಹೊರಗಡೆ ಬಂದು ಚುಕ್ಕಿನ ಎತ್ತ ಹಾಕೊಂಡು ಹೋಗ್ತಾಳೆ. ಚಿಲ್ಕ ಹಾಕಣ ನಡಿ. ಅವರು ಒಳಗಡೆನೆ ಬಿದ್ದಿರ್ಲಿ ಬಿಡು, ಹೇಗೂ ಮಂದಾಕಿನಿ ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ಬಂದ್ಲು ಅಂತ ನಮಗೆಲ್ಲ ಹುಚ್ಚಿಡಿದಿದೆ, ನಾವಾದ್ರೂ ನೆಮ್ಮದಿ ಆಗಿರ್ಬೋದು. ಅವ್ರ ಮೂವರ್ಗೂ ಹುಚ್ಚಿಡಿದ್ ಬಿಡ್ಲಿ ನಡಿ. ಏನ್ ಹೇಳ್ತಾ ಇದೆಯಲ್ಲ ಕವಡೆ? ಹೌದಕ್ಕ, ಹೌದು, ಮಾದ ಮತ್ತೆ ಸಂಕ್ರಿ ಇದೇ ಚೌಟ್ರಿ ಅವರೇ. ಈ ಕಲ್ಯಾಣ ಮಂಟದಾಗ ಅವ್ರು ಇಲ್ಲೇಂಗ್ಲ ಬರಕ್ ಸಾಧ್ಯ? ಏನ್ ಮಾಡ್ತಾವ್ರಿಲ್ಲಿ ಅಕ್ಕ? ಇಲ್ಲೇ ಏನೋ ಚಾಕ್ರಿ ಮಾಡ್ಕೊಂಡಿದ್ದಾರೆ, ಅವ್ರಿಬ್ಬರು ನೋಡ್ಬೇಕಣಕ. ಒಳ್ಳೆ ಚಾನ್ಸ್ ಕಣಕ. ಚುಕ್ಕಿ ಜೊತೆಗೆ ಇವ್ರಿಬ್ರು ಲಾಕ್ ಮಾಡ್ಬಿಟ್ರೆ ಆ ಭವಾನಿ ಎಲ್ಲವಳೆ ಅಂತ ಗೊತ್ತಾಯ್ತದೆ. ತಾಯಿ ಮಗಳ ಹೆಸರಲ್ಲಿ ಇಡೀ ಊರ್ಗೆ ವಡೆ ಪಾಯಸ ಹಾಕ್ಬೋದು. ಆಮೇಲೆ ಕವಡೆ, ನೀನ್ ಹೇಳಿದ್ದು ದಿಟನೆ ಆಗಿದ್ರೆ ಹಂಗೆ ಮಾಡ್ಬಿಡಣ ಬುಡ್ಲ. ನೀನ್ ಹೇಳಿದ್ದು ದಿಟನೆ ಆಗಿದ್ರೆ ಹಂಗೆ ಮಾಡ್ಬಿಡಣ ಬುಡ್ಲ. ನಮ್ ತಾಯಣಿಗೂ ನಿಜ ಕಣಕ, ನನ್ ಕಣ್ಣು ನನಗೆ ಮೋಸ ಮಾಡಕ್ಕಿಲ್ಲ, ಅವರಿಬ್ರು ಇಲ್ಲೇ ಅವರೇ. ರೋಗಿ ಬಯಸಿದ್ದು ಬಿಸಿಬೇಳೆ ಬಾತು, ಡಾಕ್ಟರ್ ಹೇಳಿದ್ದು ಬಿಸಿಬೇಳೆ ಬಾಯ್ತು ಅನ್ನಂಗಾಯ್ತು ನಮ್ ಕತೆ. ಅಕ್ಕ ಇನ್ಯಾಕ್ ತಡ ಅಕ್ಕ? ಅಕ್ಕ ನೀನ್ ಹೂ ಅನ್ನಕ್ಕ, ನಾವೆಲ್ಲ ಸೇರಿ ಒಳಗ್ ನುಗ್ಬಿಡ್ತೀವಿ. ಏ ಆತ್ರಿಗೆ ಟಾಂಜನೆ ಆಡ್ದಂಗ ಆಡ್ಬೇಡ. ಸುಮ್ಕೆ ದುಡ್ಕಿ ಏನೇನೋ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಡ. ನಾನು 7 ಗಂಟೆ ಅವಸೆ ಸುಮ್ಕಿರೋ. ಯಾಕಕ್ಕ? ಮೊದ್ಲು ಅವ್ರು ಎಲ್ಲವ್ರೆ, ಏನ್ ಮಾಡ್ತಾವ್ರೆ, ಯಾಕೆ ಇಲ್ಲಿಗೆ ಬಂದವ್ರೆ ಅನ್ನೋ ಇಸ್ಯ ನಾನು ತಿಳ್ಕಂತೀನಿ. ಅಲ್ಲಿ ಗಂಟ ನೀನ್ ಒಳಿಕೆ ಕಾಲಿಕ್ಕದ್ ಬೇಡ. ಈ ಗ್ಯಾಪ್ನಾಗೆ ನೀನ್ ಫೋನ್ ಮಾಡಿ ನಮ್ ಕಡೆ 5-6 ಹುಡುಗ್ರನ್ನ ಬರಕ್ ಹೇಳು. ಆಮ್ಯಾಕ್ ಮುಂದಿನ ಕತೆ ನೋಡವ. ಆಯ್ತು ಬಿಡಕ.
ಐದಲ್ಲ 10 ಜನ ಬರ ಕೇಳ್ತೀನಿ. ಇಡೀ ಕಲ್ಯಾಣ ಮಂಟಪನ ಧೂಳೆಪ್ಸನ, ನಮ್ ಕೆಲಸನ ಮಾಡ್ ಮುಗಿಸನ. ಸರಿ, ಸದ್ಯಕ್ಕೆ ಫೋನ ಮಾಡ್ಗೋ. ಆಯ್ತಕ್ಕ. ಅಕ್ಕ ಹೇಳಿದ ಮೇಲೆ ಇದು ಪಕ್ಕ. ಏನಪ್ಪ ನೀನ್ ಇಲ್ಲಿ, ಚೆನ್ನಾಗಿದ್ಯಾ? ಏನ್ ಸಮಾಚಾರ? ನಾನ್ ಚೆನ್ನಾಗಿದ್ದೀನಿ. ನಾನ್ ಕೇಳೋ ಪ್ರಶ್ನೆ ನೀನೇ ಕೇಳ್ತಾ ಇದೀಯಾ? ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಅದು ಏನೇ ಅದು ಇದು, ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ಇಷ್ಟೊತ್ತು ಎಲ್ಲ ಹೋಗಿದ್ರಿ? ಅಯ್ಯೋ, ಅಲ್ಲೇ ಇದ್ವಲ್ಲಪ್ಪ, ಈಗ ಜಸ್ಟ್ ಇಲ್ಲಿಗೆ ಬಂದಿದೀವಿ ಅಷ್ಟೇ. ಹೌದು, ನಿನ್ನ ಹೆಂಡತಿ ಮಾನಸಿ ಕಾಣಿಸ್ತಾ ಇಲ್ಲ, ಜೊತೆಗೆ ಮಂದಾಕಿನೂ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾರೆ ಅವರು? ಏನು ಹಾಗೆ ನೋಡ್ತಾ ಇದ್ದೀರಿ? ಎಲ್ಲಿದ್ದಾರೆ ಅವರು? ಅದು ಅಪ್ಪ, ಅವರಿಬ್ರು ಆ ರೂಮಲ್ಲಿ ಇದ್ದಾರೆ. ರೂಮಲ್ಲ, ರೂಮಲ್ಲಿ ಏನ್ ಕಡೆ ಕಟ್ಟೆ ಹಾಕ್ತಾ ಇದಾರೆ ಅವರು? ಅಲ್ವೇನಪ್ಪ, ನಾವು ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ವ ಚುಕ್ಕಿ? ಸರಿ, ಅಲ್ಲಿ ಹೋಗಿ ನಾನು ಅವ್ರನ್ನ ವಿಚಾರಿಸ್ತೀನಿ. ನೀನು ಹೋಗು, ಊಟದ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ನೋಡ್ಕೊ. ಹಾ ಹೋಗು. ಏನಪ್ಪ ನೀನು, ಏನಾಯ್ತು ನಿಂಗೆ? ಕಲ್ಲಕ್ಕೆ ಕಳಿಸ್ತೆ ಗುಂಡುಕಾನ್, ಈಗ ಅಲ್ಲಿ ಒಂದು ಮಸ್ತ್ ಮಜಾ ನಡೆಯುತ್ತೆ ನೋಡ್ತಾ ಇರೋ. ದುರ್ಗಿ, ನನ್ ಮಾತು ಕೇಳು, ಸುಮ್ನೆ ದುಡುಕಿ ಅನಾಹುತ ಮಾಡ್ಕೊಳ್ಬೇಡ. ಹೌದು ದುರ್ಗಿ, ದುರ್ಗಿ ಅವರೇ, ನಿಮ್ಗೆ ಚುಕ್ಕಿ ಮೇಲೆ ಎಷ್ಟು ಕೋಪ ಇದೆ ಅಂತ ನಮಗ್ ಗೊತ್ತು. ನಮ್ ತಲೆ ಗಟ್ಟಿಯಾಗಿದೆ ಅಂತ ಬಂಡಕ್ಕೆ ಚಚ್ಕೊಂಡ್ರೆ ನಮ್ ತಲೆಗೆ ತಲೆ ಪೆಟ್ಟಾಗೋದು. ಮುಚ್ಚೆ ಬಾಯಿ. ತಲೆ ಅಂತೆ ಬುರುಡೆ ಅಂತೆ, ತಲ್ಕಾಯಿ ಬುರುಡೆ. ನನ್ ತಲೆ ಬಿಸಿ ನನಗಾಗೈತೆ.